ಲೋಕಸಭೆ ಚುನಾವಣೆ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಹಳೆ ಮೈಸೂರು ಭಾಗದ ಕರಾವಳಿ ಭಾಗ ಸೇರಿದಂತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಮತದಾನ ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯುತ್ತೆ ಇವತ್ತು ಸಂಜೆ ಐದು ಗಂಟೆಗೆ ಬಹಿರಂಗ ಪ್ರಚಾರ ಸಾಯಂಕಾಲ ಐದಾರು ಗಂಟೆಗೆ ಅಂತ್ಯ ಆಗ್ತಾಯಿದೆ ಸೊ ಈಗ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಚಾಮರಾಜನಗರದ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರ ಮೈಸೂರಿನ ನಾಲ್ಕು ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇದೆ ಮೈಸೂರು ಕೊಡಗಿನ ಎಂಟು ವಿಧಾನಸಭಾ ಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಸಿಂದ ಲಕ್ಷ್ಮಣ್ ಬಿಜೆಪಿಯಿಂದ ಯದುವೀರ್ ಒಡೆಯರ್ ಚಾಮರಾಜನಗರ ಬಿಜೆಪಿಯಿಂದ ಬಾಲರಾಜ್ ಕಾಂಗ್ರೆಸ್ಸಿಂದ ಸುನಿಲ್ ಬೋಸ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಈಗಾಗಲೇ ಮೈಸೂರನ್ನ ಕಾಂಗ್ರೆಸ್ ಕೈ ಚೆಲ್ಲಿದೆ ಅನ್ನೋ ಚರ್ಚೆ ನಡುವೆ ಬಿಕಾಸ್ ಆಫ್ ಯದುವೀರ್ಗೆ ಸಮರ್ಥ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕಣಕ್ಕಿಳಿಸಿಲ್ಲ ಲಕ್ಷ್ಮಣ್ ಚುನಾವಣೆ ಟಿಕೆಟ್ ಘೋಷಣೆಯಾದಾಗಲೇ ಈ ಕ್ಷೇತ್ರ ಕೈ ಬಿಟ್ಟಿದ್ದಾರೆ ಅನ್ನೋ ಚರ್ಚೆಗಳು ಇತ್ತು ಈಗಲೂ ಕೂಡ ಇದೆ ಆ್ಯಂಡ್ ಚಾಮರಾಜನಗರ ಕಾಂಗ್ರೆಸ್ನ ಸುನಿಲ್ ಬೋಸ್ ಮಹದೇವಪ್ಪ ಪುತ್ರ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಭಾವಿಸಿದ್ದಾರೆ ಹೌದು ಸ್ಟ್ರಾಂಗ್ ಕ್ಯಾಂಡಿಡೇಟೇ ಬಾಲರಾಜ್ ಕೂಡ ಬಾಲರಾಜ್ ಬಗ್ಗೆ ಸಿಂಪತಿ ಇದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ ಚಾಮರಾಜನಗರ ಫೈಟ್ ಇದೆ ಮೈಸೂರಲ್ಲಿ ಯದುವೀರ್ ಎಸ್ ಗೆದ್ಬಿಟ್ರು ಅಂತ ಜೆ ಡಿ ಎಸ್ ಬಿ ಜೆ ಪಿಯವರು ಅಂದ್ಕೊಂಡಿದ್ದಾರೆ ಇಲ್ಲೇನು ಅಂದರೆ ಸಿದ್ದರಾಮಯ್ಯ ಅವರು ಮೈಸೂರು ಲೋಕಸಭಾ ಕ್ಷೇ ಮೈಸೂರು ಜಿಲ್ಲೆಗೆ ಸೇರ್ತಾರೆ ಬಟ್ ಅವರ ವರುಣಾ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರಕ್ಕೆ ಸೇರುತ್ತೆ ಹಂಗಂತ ಮೈಸೂರು ನಮಗೆ ಬರಲ್ಲ ಅಂತ ಜಾರ್ಕಳಂಗಿಲ್ಲ ಮೈಸೂರಿಗೂ ಅವರೇ ಹೊಣೆಗಾರರು ಚಾಮರಾಜನಗರಕ್ಕೂ ಅವರೇ ಹೊಣೆಗಾರರು ಮಾದೇವಪ್ಪ ಕೂಡ ಚಾಮರಾಜನಗರಕ್ಕೆ ಹೊಣೆಗಾರರು ಆಗ್ತಾರೆ ಆದರೆ ಸಿದ್ದರಾಮಯ್ಯ ಗೆ ಅಂತಂದರೆ ಚಾಮರಾಜನಗರ ಮತ್ತು ಮೈಸೂರು ಎರಡು ಕಣ್ಣಿದ್ದಂತೆ ಆದರೆ ಎರಡು ಕಣ್ಣಲ್ಲಿ ಒಂದು ಸಿಹಿ ಕೈ ಅನ್ನೋ ಲೆಕ್ಕಾಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ ಗ್ರೌಂಡಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತಕ್ಕೂ ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದ ವಿಶ್ವಾಸ ಏನಿಲ್ಲ ಆದರೆ ಚಾಮರಾಜನಗರದಲ್ಲಿ ಕಾರ್ಯಕರ್ತರಿಗೆ ದೊಡ್ಡ ವಿಶ್ವಾಸ ಇದೆ ಹೀಗಾಗಿ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಹಿ ಮೈಸೂರಲ್ಲಿ ಕಹಿ ಅಂತ ಈಗಾಗಲೇ ಚರ್ಚೆ ಆಗ್ತಿದೆ ಯಾಕಂತಂದರೆ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಹಿಂದಿನಿಂದಲೂ ಕೂಡ ಈ ಕಳೆದ ಎರಡು ಬಾರಿ ಪ್ರತಾಪ್ ಸಿಂಹ ಎಂ ಪಿಯಲ್ಲಿ ಬಿ ಜೆ ಪಿಯಿಂದ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಆಗಿದ್ದಾಗಲೂ ಬಿಜೆಪಿಯ ಪ್ರತಾಪ್ ಸಿಂಹ ಕಳೆದ ಬಾರಿ ಗೆದ್ದಿದ್ದರು ಒಂದು ರೀತಿ ಒಳ ಒಳಗೆ ಜೆ ಡಿ ಎಸ್ನವರು ಬಿ ಜೆ ಪಿಗೆ ಓಟ್ ಹಾಕಿಸ್ತಾರೆ ಅನ್ನೋ ಸುದ್ದಿ ಹೌದು ಅದು ಸತ್ಯ ಕೂಡ ಹೌದು ಸೊ ಈಗ ಜೆ ಡಿ ಎಸ್ ಬಿ ಜೆ ಪಿ ಅಫಿಷಿಯಲ್ ಮೈತ್ರಿ ಆಗಿರೋ ಕಾರಣ ಬಿ ಜೆ ಪಿ ಅಭ್ಯರ್ಥಿ ಯದುವೀರ್ ತುಂಬ ಸ್ಟ್ರಾಂಗ್ ಆಗಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಚರ್ಚೆಗಳಿದೆ ಸೊ ಲಕ್ಷ್ಮಣ್ ಅಭ್ಯರ್ಥಿಯಾದ ಕಾರಣ ಲಕ್ಷ್ಮಣ್ ಅಭ್ಯರ್ಥಿ ಘೋಷಣೆಯಾದ ನಂತರವೇ ಕಾಂಗ್ರೆಸ್ನಲ್ಲಿ ಆ ಥರ ಮಿಂಚಿನ ಸಂಚಾರ ಏನಾಗಲಿಲ್ಲ ಸೈಲೆಂಟ್ ಆದರು ಚಾಮರಾಜನಗರದಲ್ಲಿ ಬಾಲರಾಜ್ ಬಿ ಜೆ ಪಿ ಅಭ್ಯರ್ಥಿ ಘೋಷಣೆ ಆದಮೇಲೆ ಆರ್ಥಿಕವಾಗಿ ಅಷ್ಟಕ್ಕಷ್ಟೇ ಅಂದರೂ ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರು ಬೆನ್ನಿಗೆ ನಿಂತಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟದಲ್ಲಿ ಅವ್ರು ಫೈಟ್ ಮಾಡ್ತಾ ಇದ್ದಾರೆ ಅಂಡ್ ಕಾಂಗ್ರೆಸ್ ಸುನಿಲ್ ಬೋಸ್ ಆರ್ಥಿಕವಾಗಿ ಪ್ರಬಲರು ಅವರಪ್ಪ ಮಂತ್ರಿ ಮಹಾದೇವಪ್ಪನವರು ಆ್ಯಂಡ್ ಸಿದ್ದರಾಮಯ್ಯ ಕ್ಷೇತ್ರ ಕೂಡ ಇಲ್ಲಿಗೆ ಸೇರುತ್ತೆ ಹೇಳಿದ್ದಾರೆ ಅರವತ್ತು ಸಾವಿರ ಲೀಡ್ ಕೊಡಬೇಕು ಕೊರೋನಾದಲ್ಲಿ ಅಂತ ಬಟ್ ವಿಜಯೇಂದ್ರ ಅಲ್ಲಿ ಕಾಲಿಟ್ಟು ಭರ್ಜರಿ ಕ್ಯಾಂಪೇನ್ ಮಾಡಿ ಬಂದಿದ್ದಾರೆ ಸಕಲ ರೀತಿಯಲ್ಲೂ ಬಾಲರಾಜ್ಗೆ ಬಲ ತುಂಬ್ತಿದ್ದಾರ ವಿಜೇಂದ್ರ ಸೊ ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಸಿಹಿ ಚಾಮರಾಜನಗರದಲ್ಲಿ ಕಹಿ ಮೈಸೂರಲ್ಲಿ ಅನ್ನೋ ಚರ್ಚೆಗಳಿದೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಸ್ಥಳೀಯರಿಗೆ ಗೊತ್ತು ಹೊರಗಿನವರಿಗೆ ಅಲ್ಲಿ ಲೆಕ್ಕಾಚಾರ ಗೊತ್ತಿಲ್ಲ ಅಂದರೂ ಮೈಸೂರಿನ ಜನಕ್ಕೆ ಫಲಿತಾಂಶ ಏನು ಅಂತ ಗೊತ್ತು ಚಾಮರಾಜನಗರ ಜನತೆಗೆ ಎಸ್ ಫೈಟ್ ಇದೆ ಅನ್ನೋದು ಗೊತ್ತು ಸೊ ಹಾಗಾಗಿ ತಾವೇನು ಹೇಳ್ತೀರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಹಾಗೆ ಮೈಸೂರಲ್ಲಿ ಗೆಲ್ಲೋದು ಯದುವೀರವರ ಬಿಜೆಪಿ ಯದುವೀರ್ ಗೆಲ್ತಾರೆ ಅಥವಾ ಕಾಂಗ್ರೆಸ್ನ ಲಕ್ಷ್ಮಣ್ ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ